ಚಿಕ್ಕೋಡಿ ಇಲ್ಲಿನ ಪ್ರತಿಷ್ಠಿತ ಸಿಟಿ ಸಂಸ್ಥೆಯ ಆರ್ಡಿ ಪ್ರೌಢಶಾಲೆಯ ಶತಮಾನೋತ್ಸವ ಪ್ರಯುಕ್ತ ಶನಿವಾರ ದಿನಾಂಕ 25ರಂದು 10,000 ಮಕ್ಕಳಿಗೆ ಸಿಸಿಗಳ ವಿತರಣೆ ಮಾಡುವ ಮೂಲಕ ವನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಸಂಜಯ್ ಅಡಕೆ ತಿಳಿಸಿದರು. ಮಂಗಳವಾರ ಸಂಸ್ಥೆಯ ಮಹಿಳಾ ಕಾಲೇಜಿನ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಆಲದ ಬೀಜ ಮಹಾವೃಕ್ಷವಾದಂತೆ ಬೆಳೆದು ನಿಂತ ಚಿಕ್ಕೋಡಿ ತಾಲೂಕು ಶಿಕ್ಷಣ ಸಂಸ್ಥೆ ಆಡಿ ಪ್ರೌಢಶಾಲೆ ಆರಂಭವಾಗಿ 100 ವರ್ಷ ಪೂರ್ಣಗೊಳಿಸಿದೆ. ಹೀಗಾಗಿ ಇಡೀ 1 ವರ್ಷ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಶತಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಶನಿವಾರ ದಿನಾಂಕ 25ರಂದು ಸಿಟಿ ಸಂಸ್ಥೆ ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ 10,000 ಸಸಿಗಳ ನೆಡುವ ಮತ್ತು ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ದಿವ್ಯ ಸಾನ್ನಿಧ್ಯವನ್ನು ಚಿಂಚಣಿ ಅಲ್ಲಮ್ಮಪ್ರಭು ಸ್ವಾಮೀಜಿ ಚಿಕ್ಕೋಡಿ ಸರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಅಧ್ಯಕ್ಷ ಸಿಬಿ ಕುಲಕರ್ಣಿ, ಅಥಣಿ ಜೆಇ ಸಂಸ್ಥೆಯ ನಿರ್ದೇಶಕ ಅರವಿಂದರಾವ್ ದೇಶಪಾಂಡೆ, ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಡಿಡಿಪಿಐ ಮೋಹನ್ ಕುಮಾರ್ ಹಂಚಿಯಾಟೆ, ಸಹಾಯಕ ಅರಣ್ಯಾಧಿಕಾರಿ ಶ್ರೀಮತಿ ಸುನೀತಾ ನಿಂಬರಗಿ, ಡಿವೈಎಸ್ಪಿ ಬಸವರಾಜ್ ಯಲಿಗಾರ, ಕೃಷಿ ಸಹಾಯಕ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ, ವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಗೌರಾಣಿ, ಶತಮಾನೋತ್ಸವ ಆಚರಣೆ ಸಮಿತಿ ಅಧ್ಯಕ್ಷ ಸುಧೀರ್ ಕುಲಕರ್ಣಿ ಆಗಮಿಸಲಿದ್ದಾರೆ ಎಂದರು. ಸಂಸ್ಥೆಯ ನಿರ್ದೇಶಕ ನ್ಯಾಯವಾದಿ ಸತೀಶ್ ಕುಲಕರ್ಣಿ, ಅರುಣ್ ಕುಲಕರ್ಣಿ, ಆಡಳಿತಾಧಿಕಾರಿ ಮಿಥುನ್ ದೇಶಪಾಂಡೆ ಮುಂತಾದವರು ಈ ಸಂದರ್ಭದಲ್ಲಿದ್ದರು. ವರ್ಷ ತುಂಬಿದೆಯಾ 103 ವರ್ಷ. ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಆ ಉದ್ದೇಶ ಇವತ್ತು ನೋಡಿದ್ರೆ ಈಡೇರಿಸಿದೆ ಅನ್ನುವಂಥದ್ದು ಇವತ್ತು ನಾವು ನೋಡ್ಬೋದು. ಇವತ್ತು ಚಿಕ್ಕೋಡಿ ನಗರ ಇರ್ಬೋದು ಅಥವಾ ಸುತ್ತಮುತ್ತಲಿನ ಗ್ರಾಮಗಳು, ಚಿಕ್ಕೋಡಿ ತಾಲೂಕು ಅಂತ ತಗೊಂಡ್ರೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಇಲ್ಲೇ ಕಲಿತು ಹೋಗಿರುವಂತಹ ವಿದ್ಯಾರ್ಥಿಗಳನ್ನು ನಾವು ನೋಡ್ಬೋದು. ಸ್ಥಾಪನೆಯಾಗಿದೆ ಅಂತ ಹೇಳಿದರೆ 2019ನೇ ಇಸವಿಗೆ 100 ವರ್ಷ ಆಯಿತು. ಆದರೂ ನಮಗೆಲ್ಲರೂ ಗೊತ್ತಿರುವ ಹಾಗೆಯೇ ನಮ್ಮ ದೇಶ ಇರ್ಬೋದು ಇಡೀ ಜಗತ್ತೇ 19ನೇ ಇಸವಿದಿಂದನ ಈ ಕೋವಿಡ್ ಮಹಾಮಾರಿಯಿಂದ ಎಲ್ಲ ಕಡೆಗೆ ಲಾಕ್ಡೌನ್ ಇರ್ಬೋದು ಅನೇಕ ತೊಂದರೆಗಳನ್ನು ಎಲ್ಲರೂ ಕೂಡ ನೋಡ್ತಾ ಇದ್ವಿ ನಾವು. ಆ ಸಂದರ್ಭದಲ್ಲಿ ನಮ್ಮ ಶತಮಾನೋತ್ಸವ ಆವಾಗ ಆಚರಣೆ ಮಾಡಬಾರ್ದು ಅಂತ ನಾವು ಎಲ್ಲರೂ ಒಂದು ನಿರ್ಣಯ ತಗೊಂಡು ಈ ವರ್ಷ, ಯಾಕಂದರೆ ಎಲ್ಲ ಕಡೆ ಇವತ್ತು ಕೋವಿಡ್ ಇಲ್ಲ ಎಲ್ಲಿಯೂ ಕೂಡ, ಇವತ್ತು ಕೂಡ ಸುಸೂತ್ರವಾಗಿ ಜನಜೀವನ ನಡೀತಾ ಇದೆ, ಅದಕ್ಕೆ ಈ ವರ್ಷ 2022-23 ಇಸವಿಯಲ್ಲಿ ನಮ್ಮ ಸಂಸ್ಥೆಯ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ನಮ್ಮ ಎಲ್ಲ ನಿರ್ದೇಶಕರು ತಗೊಂಡಿದ್ದಾರೆ. ಒಂದು ಯಾವುದೇ ಒಂದು ಸಂಸ್ಥೆಯ ಶತಮಾನೋತ್ಸವ ಮಾಡಬೇಕು ಅಂತ ಹೇಳಿದ್ರೆ ಏನೋ ಒಂದು 3-4 ಕಾರ್ಯಕ್ರಮಗಳನ್ನ ಮಾಡಿದ್ವಿ, ಮಾಜಿ ವಿದ್ಯಾರ್ಥಿಗಳನ್ನು ಅಲ್ಯುಮಿನಿ ಕರೆದ್ವಿ ಅಂತ ಅಷ್ಟೇ ಆಗಬಾರ್ದು. ನಾವು ಕೂಡ ಒಂದು ಶೈಕ್ಷಣಿಕ ಸಂಸ್ಥೆ ಇದ್ದರೂ ಕೂಡ ಸಮಾಜಕ್ಕೆ ಏನಾದರೂ ಒಂದು ದಾಯಿತ್ವ ಇದೆ ನಮ್ಮದು ಕೂಡ. ಸಮಾಜದಲ್ಲಿ ಏನಾದರೂ ನಿರ್ಮಾಣ ಕಾರ್ಯ ನಾವು ಕೂಡ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಟುಕೊಂಡು ಈ ವರ್ಷ ಆ ರೀತಿಯಿಂದ ಕಾರ್ಯಕ್ರಮಗಳ ಆಯೋಜನೆಯನ್ನು ನಾವು ಮಾಡಬೇಕು. ಉತ್ಸವದ ನಿಮಿತ್ತವಾಗಿ ಕಳೆದ 100 ವರ್ಷಗಳಲ್ಲಿ ಯಾರ್ಯಾರು ನಮ್ಮ ಸಂಸ್ಥೆಯಲ್ಲಿ ಕಲಿತು ಹೋಗಿರುವಂತಹ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರು ಕೂಡ ಈ ನಿಮಿತ್ತವಾಗಿ ನಮ್ಮ ಶಾಲೆಯ ಜೊತೆಗೆ ಪುನಃ ಅವ್ರದ್ದು ಟಚ್ ಇರಬೇಕು, ಸಂಪರ್ಕ ಇರಬೇಕು ಅನ್ನುವಂಥ ಯೋಜನೆ ಇಟ್ಟುಕೊಂಡು ಅವ್ರದ್ದೆಲ್ಲರದ್ದು ಒಂದು ಡಾಟಾ ಕಲೆಕ್ಷನ್, ಅದು ಸುಮಾರು 1940 ಅಥವಾ 50ನೇ ಇಸವಿಯಲ್ಲಿ ಹತ್ಯೆ ಮಾಡಿದಾರೋ ಅದಕ್ಕಿಂತ ಮುಂದಿರುವಂಥ ಯಾರ್ಯಾರು ವಿದ್ಯಾರ್ಥಿಗಳಿದಾರೆ ಅವ್ರದ್ದೆಲ್ಲರದ್ದು ಒಂದು ಡಾಟಾ ಕಲೆಕ್ಷನ್ ಮಾಡಿ ಅವ್ರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಕ್ಯಾಟಗರಿ ವೈಸ್, ಅಂದರೆ ವಯಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಮಾಡಬೇಕು. 2000 ಇಸವಿಯಿಂದ ಮುಂದೆ ಕಲಿತಿರುವಂಥವ್ರು ಒಂದು, ಅದಕ್ಕಿಂತ 1975ನೇ ಇಸವಿಯಿಂದ 2000 ಈ ಇದರಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಮಾವೇಶ, ಈ ರೀತಿಯಿಂದ ಆ ವಿದ್ಯಾರ್ಥಿಗಳ ಸಮಾವೇಶಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಯೋಜನೆ. ಜೊತೆ ಜೊತೆಗೆ ಸಮಾಜದ ಬೇರೆ ಬೇರೆ ಘಟಕಗಳಿಗೋಸ್ಕರ ಕಾರ್ಯಕ್ರಮಗಳನ್ನು, ಬರೀ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಪಾಲಕರು ಕೂಡ ನಮ್ಮ ಸಮಾಜದ ಬೇರೆ ಬೇರೆ ಘಟಕಗಳು ಇದೆ. ಉದಾಹರಣೆಗಾಗಿ ಇಲ್ಲೇ ಈ ನಮ್ಮ ಚಿಕ್ಕೋಡಿ ತಾಲೂಕು ಒಳಗೆ ಸಾಕಷ್ಟು ದೊಡ್ಡ ಪ್ರಮಾಣದೊಳಗೆ ಮಾಜಿ ಸೈನಿಕರದಾರೆ, ಅದಕ್ಕೆ ಆ ಮಾಜಿ ಸೈನಿಕರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು, ರೈತರಿಗೋಸ್ಕರ ಒಂದು ಕಾರ್ಯಕ್ರಮ, ಬರೀ ಕಾರ್ಯಕ್ರಮ ಅಂತೇಳಿ ಒಂದು ಭಾಷಣ ಮಾಡಿ ಮುಗಿಸೋದಲ್ಲ, ಅವ್ರಿಗೋಸ್ಕರ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ, ಅದರಿಂದ ಅವೇರ್ನೆಸ್ ಆಗಬೇಕು, ಜಾಗೃತ ಆಗಬೇಕು ಅನ್ನುವಂಥ ಯೋಚನೆ ಇಟ್ಟುಕೊಂಡು
ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆಯನ್ನು ನಾವು ಈ ವರ್ಷ ಮಾಡ್ತಾ ಇದೆ. ಇಡೀ ಒಂದು ವರ್ಷದ ಕಾಲ ಈ ಕಾರ್ಯಕ್ರಮಗಳು ನಡೆಯೋದಿದೆ. ಅದರದ ಒಂದು ಭಾಗ ಅಂತೇಳಿದ್ರೆ ಇವತ್ತು ನಾವು ನೋಡ್ತೀವಿ ಗ್ಲೋಬಲ್ ವಾರ್ಮಿಂಗ್ ಬಹಳ ದೊಡ್ಡ ಪ್ರಮಾಣದೊಳಗೆ ಆಗ್ತಾ ಇದೆ, ಪರ್ಯಾವರಣ ನಾಶ ಬಹಳ ದೊಡ್ಡ ಪ್ರಮಾಣ ಒಳಗೆ ಆಗ್ತಾ ಇದೆ. ಇವತ್ತು ಗಿಡಗಳ ಎಷ್ಟು ಬೇಡಿಕೆ ಇದೆ ಅದು ಕೂಡ ನಾವು ನೋಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಈ ಬರುವಂತಹ ವಾರದಲ್ಲಿ ಅಂದರೆ ಬರುವಂತಹ ಶನಿವಾರ 25ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ. ಅದು ಅಂತ ಹೇಳಿದರೆ ಸಸಿ ನೀಡುವ ಕಾರ್ಯಕ್ರಮ 25ನೇ ತಾರೀಕಿಗೆ ಫೆಬ್ರವರಿ. ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳು ಅದರ ಜೊತೆ ಜೊತೆಗೆ ಇಲ್ಲೇ ಈ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿರುವಂತಹ ಶಾಲಾ ಮಕ್ಕಳಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಅರಣ್ಯ ಇಲಾಖೆಯ ಸಹಯೋಗದಿಂದ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಬೇಕು, ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಟುಕೊಂಡು ಈ ಥರ ಆಯೋಜನೆಯನ್ನು ಮಾಡಿದ್ದೀವಿ. ಈಗಿನ ನಮ್ಮ ಲೆಕ್ಕದ ಪ್ರಕಾರ 10,000 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅನ್ನುವಂತಹ ನಮ್ಮ ನಿರೀಕ್ಷೆ ಇದೆ. ಅದರ ಜೊತೆಗೆ ನಮ್ಮ ಮಾಜಿ ವಿದ್ಯಾರ್ಥಿಗಳು ಬರ್ತಾರೆ, ಅವರ ಪಾಲಕರಿಗೂ ಕೂಡ ನಾವು ಆವಾಹನೆಯನ್ನು ಮಾಡಿದ್ದೀವಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಎಲ್ರಿಗೂ ಕೂಡ ಒಂದೊಂದು ಸಸಿಯನ್ನು ಗಿಡವನ್ನು ಅದರಲ್ಲಿಯೂ ಕೂಡ ಬೇರೆ ಬೇರೆ ಥರ ಗಿಡಗಳು, ಔಷಧಿ ಗಿಡಗಳು, ಹಣ್ಣಿನ ಗಿಡಗಳು, ಈ ರೀತಿಯಿಂದ ಪರ್ಯಾವರಣಕ್ಕೆ ಉಪಯೋಗವಾಗುವಂಥ ಗಿಡಗಳನ್ನು ಅವರಿಗೆ ಕೊಟ್ಟು ಆ ಗಿಡಗಳನ್ನು ಅವರು ತಮ್ಮ ಮನೆಯಲ್ಲಿ ತಮ್ಮ ಊರಿನಲ್ಲಿರ್ಬೋದು ಅಥವಾ ತಮ್ಮ ಓಣಿಯಲ್ಲಿ ಅದು ಹಚ್ಚಿ ಆ ಗಿಡಗಳ ಸಂವರ್ಧನೆ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಡುವಂತಹ ಒಂದು ಕಾರ್ಯ ಈ 25ನೇ ತಾರೀಕಿಗೆ ಇಲ್ಲಿ ಆಗೋದಿದೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಚಿಂಚಿನಿ ಅಪ್ಪಗಳು ಕೂಡ ಬರ್ತಾಯಿದ್ದಾರೆ, ಚಿಕ್ಕೋಡಿ ಅಪ್ಪಗಳು ಕೂಡ ಬರ್ತಾಯಿದ್ದಾರೆ, ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಬರ್ತಾಯಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಅಥಣಿಯ ಜೈ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಅರವಿಂದರಾವ್ ದೇಶಪಾಂಡೆ ಅವರು ಕೂಡ ಬರ್ತಾಯಿದ್ದಾರೆ. ನಮ್ಮ ಚಿಕ್ಕೋಡಿಯ ಅಸಿಸ್ಟೆಂಟ್ ಕಮಿಷನರ್ ಅವರು ಆದಂಥ ಗೀತೆ ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕೆ ಈ ರೀತಿ ಸಣ್ಣ ಸಣ್ಣ ಒಂದು ಎರಡು ಕಾರ್ಯಕ್ರಮಗಳನ್ನು ಶತಮಾನೋತ್ಸವದಲ್ಲಿ ನಾವು ಮಾಡಿದ್ದೀವಿ. ಮೊದಲನೇ ದೊಡ್ಡ ಕಾರ್ಯಕ್ರಮ ಇದು, ನಮ್ಮ ಶತಮಾನೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮ ಆಗೋದಿದೆ. ಅದಕ್ಕೆ ತಮ್ಮ ಮುಖಾಂತರ ನಾನು ಎಲ್ಲ ಶಾಲಾ ಮಕ್ಕಳಿಗೆ ಕೂಡ ಜೊತೆಗೆ ಅವರ ಪಾಲಕರಿಗೆ ಕೂಡ ಮಾಡುವಂಥ ವಿನಂತಿ ಏನಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಹಭಾಗಿ ಆಗಬೇಕು. ಒಂದೊಂದು ಸಸಿಯನ್ನು ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಮನೆಗಳಲ್ಲಿ ಹಚ್ಚಿ ಅದರದ ಸಂವರ್ಧನೆ ಬರೀ ಗಿಡ ಹಚ್ಚುವಂಥದ್ದಲ್ಲ, ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ನೋಬಲ್ ಕಾಜ್ ಸಲುವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ.